ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ನಡುವೆ ಮತ್ತೊಂದು ವಾರ್. ಓ, ಆಯುಕ್ತ ಭಾಸ್ಕರ್ ರಾವ್ ಹಿಂದಿನ ಆಯುಕ್ತ ಅಲೋಕ್ ಕುಮಾರ್ ನಡುವೆ ವಾರ್. ಈ ಹಿಂದೆ ಅಲೋಕ್ ಕುಮಾರ್ ಅವರು 45 ದಿನಗಳ ಕಮಿಷನರ್ ಆಗಿದ್ದರು, ನಂತರ ಭಾಸ್ಕರ್ ರಾವ್ ಅವರು ಅಲ್ಲಿಗೆ ನೇಮಕಗೊಂಡರು. ಸರ್ಕಾರ ಬದಲಾಗ್ತಾ ಇದ್ದ ಹಾಗೇನೆ, ಜೊತೆಗೆ ಫೋನ್ ಟ್ಯಾಪಿಂಗ್ ವಿಚಾರದಲ್ಲೂ ಕೂಡ ವಾರ್ ಶುರುವಾಗಿತ್ತು. ಇದೀಗ ಪೊಲೀಸ್ ಆಯುಕ್ತರ ಅಧಿಕೃತ ಬಂಗಲೆಗಾಗಿ ಇಬ್ಬರ ನಡುವೆ ಸಮರ ಶುರುವಾಗಿದೆ. ಒಂದು ಅಧಿಕೃತ ಬಂಗಲೆಯನ್ನು ಕೊಡ್ತಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ನಡುವೆ ಮತ್ತೊಂದು ವಾರ್ ನಡೀತಾ ಇದೆ. ಸಾಧಾರಣವಾಗಿ ಒಂದೊಂದು 6-6 ತಿಂಗಳು ಈ ರಾಜಕಾರಣಿಗಳಿಗಿರುತ್ತೆ, ಅದು ಇಲ್ಲಿ ಯಾವ ರೀತಿ ಇರುತ್ತೆ ಗೊತ್ತಿಲ್ಲ. ಆಯುಕ್ತರ ಅಧಿಕೃತ ಬಂಗಲೆ ಬಿಡಿಸುವಂತೆ ಡಿಜಿ ಐಜಿಪಿಗೆ ಪತ್ರ ಬರೆದಿರುವ ಭಾಸ್ಕರ್ ರಾವ್. ಭಾಸ್ಕರ್ ರಾವ್ ಕಮಿಷನರ್ ಹುದ್ದೆ ಸ್ವೀಕರಿಸಿ 25 ಹೆಚ್ಚು ದಿನ ಕಳೆದಿದೆ. ಈ ಹಿಂದೆ ಇದ್ದಂತಹ ಅವರು 45 ದಿನಗಳ ಕಾಲ ಆಗಿದ್ದರು ಕಮಿಷನರ್. ಆಯುಕ್ತರ ಅಧಿಕೃತ ಬಂಗಲೆಯನ್ನು ಇನ್ನೂ ಖಾಲಿ ಮಾಡದ ಅಲೋಕ್ ಕುಮಾರ್ ಎಷ್ಟು ದಿನಗಳ ಕಾಲ ಅವಧಿದೆ ಗೊತ್ತಿಲ್ಲ. ಬಂಗಲೆ ಬಿಡಿಸುವಂತೆ ಡಿಜಿ ಐಜಿಪಿಗೆ ಪತ್ರ ಬರೆದಿರುವಂತಹ ಭಾಸ್ಕರ್ ರಾವ್, ನೀವು ರಾಜಕಾರಣಿಗಳ ವಿಚಾರದಲ್ಲಿ ಗಮನಿಸಿರ್ತೀರಿ, ಒಂದು 6 ತಿಂಗಳು ಟೈಮ್ ಕೊಟ್ಟಿರ್ತಾರೆ. ಈಗ IPS ವಾರ್ ಚೇತನ್ ನಮ್ಮ ಜೊತೆ ಫೋನದಲ್ಲಿದ್ದಾರೆ. ಚೇತನ್, ಈಗ ರಾಜಕಾರಣಿಗಳ ವಿಚಾರದಲ್ಲಿ ಅವರಿಗೆ ಖಾಲಿ ಮಾಡೋದಕ್ಕೆ ಕೆಲವರಿಗೆ 3-6 ತಿಂಗಳು ಅವಕಾಶಗಳಿರುತ್ತೆ. ಈಗ ಅಲೋಕ್ ಕುಮಾರ್ ಅವರಿಗೆ, ಅಂದರೆ ನಿಕಟಪೂರ್ವ ಆಗಿದ್ದಂತಹ ಕಮಿಷನರ್ ಅವರಿಗೆ ಈಗ ಬಂಗ್ಲೆಯನ್ನು ಖಾಲಿ ಮಾಡೋದಕ್ಕೆ ಎಷ್ಟು ದಿನಗಳ ಕಾಲಾವಕಾಶ ಇರುತ್ತೆ? ಇವರಿಗೆ ಪತ್ರ ಬರೆದಿರೋದು ಎಷ್ಟು ಸರಿ? ಜಯಪ್ರಕಾಶ್, ಅಂದ್ರೆ ಕಾಲಾವಕಾಶ ಇರುತ್ತೆ, ಅದು ಒಂದು ವಾರಗಳಷ್ಟೇ ಅಂತ ಅಂದ್ಬಿಟ್ಟು ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು. ಆದ್ರೆ ಇನ್ನೂ ಕೂಡ ಖಾಲಿ ಮಾಡಿಲ್ಲ. ಆಲ್ಮೋಸ್ಟ್ ಭಾಸ್ಕರ್ ರಾವ್ ನಗರ ಪೊಲೀಸ್ ಆಯುಕ್ತರಾಗಿ ಒಂದು 3 ವಾರ ಕಳೀತಾ ಬಂತು. ಈಗಿದ್ರು ಕೂಡ ಅಂದ್ರೆ ಅವ್ರು ಯಾವ್ದೇ ರೀತಿ ಫೋನ್ ಸಂಪರ್ಕಕ್ಕೂ ಸಿಕ್ಕಿಲ್ಲ, ಮತ್ತೆ ಏನ್ ಮನೆ ಖಾಲಿ ಮಾಡುವಂತ ವಿಚಾರಕ್ಕೆ, ಅಂದ್ರೆ ಬಂಗಲೆಯನ್ನ ಖಾಲಿ ಮಾಡೋ ವಿಚಾರಕ್ಕೂ ಕೂಡ ಅವ್ರು ಏನು ರಿಯಾಕ್ಟ್ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ಇವರು ಒಂದು ಲೆಟರ್ ಬರೆದಿದ್ದಾರೆ ಅನ್ನೋದ್ರ ಬಗ್ಗೆ ಇದೀಗ ಮಾಹಿತಿ ಲಭ್ಯ ಆಗಿರುವಂತದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ರಾಜಕಾರಣಿಗಳ ಮಧ್ಯೆ ಈ ರೀತಿಯ ತಿಕ್ಕಾಟವನ್ನ ನಾವು ನೋಡಿದ್ವಿ. ಇದೀಗ IPS ಅಧಿಕಾರಿಗಳ ಮಧ್ಯೆ ಈ ವಾರ ಶುರು ಆಗಿರುವಂತದ್ದು. ಅಂದ್ರೆ ಡೇ 1 ಕೂಡ ಇದಿದೆ. ಮೊದಲನೇ ದಿನ ಅಂದ್ರೆ ಭಾಸ್ಕರ್ ರಾವ್ ಅಧಿಕಾರವನ್ನ ಸ್ವೀಕಾರ ಮಾಡುವಂತಹ ಮೊದಲನೇ ದಿನನೇ ಅಲೋಕ್ ಕುಮಾರ್ ಅವರು ಇರ್ಲಿಲ್ಲ, ಅವತ್ತಿಂದನೂ ಕೂಡ ಮುನಿಸಿತ್ತು. ಮತ್ತೆ ಆ ನಂತರ ಫೋನ್ ಟ್ಯಾಪಿಂಗ್ ಪ್ರಕರಣದಲ್ಲಿ ಭಾಸ್ಕರ್ ಅವರ ಫೋನ್ ಅನ್ನ ಟ್ಯಾಪ್ ಮಾಡ್ತಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯ ಆಗ್ತಿತ್ತು. ಇದೀಗ ಬಂಗಲೆಯನ್ನ ಬಿಟ್ಟಿಲ್ಲ ಅನ್ನೋ ಒಂದು ಕಾರಣಕ್ಕೆ ಭಾಸ್ಕರ್ ರಾವ್ ಪತ್ರ ಬರೆದಿದ್ದಾರೆ. ಏನೊಂದು DG ಮತ್ತು IGP ನೀಲಮಣಿ ಏನ್ ರಾಜು ಅವರು ಏನ್ ಒಂದು ಆಕ್ಷನ್ ತಗೊಂತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.